ನನ್ನ ಸಹೋದ್ಯೋಗಿಗಳಾದ ಮಂಜುನಾಥ್ ಆರ್ಯ ಮತ್ತೆ ಆಶಿಕ್ ಮುಲ್ಕಿ ಎರಡು ವರದಿಯನ್ನ ಸಲ್ಲಿಸಿದ್ದಾರೆ. ನಾವು ಅದನ್ನ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರ ಕೂಡ ಮಾಡಿದ್ದೀವಿ. ಅದು ಹೇಳುತ್ತೆ, ಒಂದು ವರದಿ ಹೇಳುತ್ತೆ, ಮೊಬೈಲ್ ಮೇಲೆ ಮಕ್ಕಳ ಅವಲಂಬನೆ ಹೆಚ್ಚುತ್ತಾನೆ ಇದೆ ಪ್ರತಿದಿನ. ನಿಮ್ಯಾನ್ಸ್ ನಲ್ಲಿ ಡಿ ಅಡಿಕ್ಷನ್ ಗಾಗಿ ಬೇರೆ ಬೇರೆ ಕ್ಲಿನಿಕ್ ಡಾಕ್ಟರ್ ಗಳ ಬಳಿ ಮನೋವೈದ್ಯರ ಬಳಿ ಪೋಷಕರು ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಮೊಬೈಲ್ ಇಂದ ದೂರ ಇಡಿಸಿ, ನನ್ನ ಮಗನನ್ನ ಇರಕ ಆಗ್ತಿಲ್ಲ. ಮೊಬೈಲ್ ಅನ್ನ ಅವನ ಕೈಯಿಂದ ಕಿತ್ತುಕೊಂಡು ಬಿಟ್ರೆ ಅಥವಾ ಮನನ ಮಗಳ ಕೈಯಿಂದ ತಗೊಂಡು ಬಿಟ್ರೆ ಅವರನ್ನ ಸುಮ್ಮನಿರಿಸೋದೇ ಕಷ್ಟ. ಈ ರೀತಿಯ ಒಂದು ಅತಿರೇಕದ ಅವಲಂಬನೆ ಇದೆ, ಅದು ಒಂದು ಭಾಗ. ಇನ್ನೊಂದು ಭಾಗ, ಇದರ ಒಂದು ಲೀಗಲ್ ಆಂಗಲ್ ಇದೆ. 21 ಎಫ್ಐಆರ್ ಗಳು ಫೈಲ್ ಆಗಿದೆ ಬೆಂಗಳೂರಿನಾದ್ಯಂತ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ. ಅದನ್ನು ಏನಪ್ಪ ಅಂದ್ರೆ, ಮಕ್ಕಳಿಗೆ ಈ ಗೇಮಿಂಗ್ ವೆಬ್ಸೈಟ್ ಗಳಿರ್ತವೆ, ದುಡ್ಡು ಹಾಕಿ ದುಡ್ಡು ಗೆಲ್ಲೋ ಅಂತ ಸಾಧ್ಯತೆ ಇರುವಂತದ್ದು. ಇನ್ನೊಂದು ಮತ್ತೊಂದು ರಮ್ಮಿ ಅದು ಇದು ಅಂತ ಏನೇನೋ ಆಟಗಳು ಆಡಿಸ್ತಾರೆ. ಅಲ್ಲ, ಅವ್ರ ಅಪ್ಪಂದ್ರ ಆಡ್ತಿರ್ಬೋದೇನೋ, ಅದು ಬೇರೆ ವಿಷಯ, ಅದು ಅವ್ರಿಗೆ ಬಿಟ್ಟದ್ದು. ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟಾಗ ಮಕ್ಕಳು ಕೂಡ ಆಡಿ, ಒಂದು ವಿಶೇಷವಾದ ಪ್ರಕರಣ, ತಂದೆಯ 68,000 ರೂಪಾಯಿನ ನಷ್ಟ ಮಾಡಿಕೊಂಡಂತ ಒಬ್ಬ ಮಗುವಿನ ಒಬ್ಬ ಮಗನ ಕತೆ ಇದು. ಇದೆಲ್ಲದರ ನಡುವೆ ಕಲಬುರಗಿಯಲ್ಲಿ ನಡೆದಂತ ಒಂದು ಹೇಯ ಕೃತ್ಯ, ಇನ್ನೊಂದು ರೇಪ್ ಮತ್ತೆ ಮರ್ಡರ್ ಮಾಡಿದಂತವರು ಅಪ್ರಾಪ್ತರಂತೆ. ಅಂದ್ರೆ ಪ್ರಾಪ್ತರ ವಿಕೃತ ಮನಸ್ಥಿತಿ ಇದೆ ಅಪ್ರಾಪ್ತರಲ್ಲೇ. ಇದು ಯಾಕೆ ಆಗ್ತಿದೆ ಅಂದ್ರೆ, ಅವರು ಮೊಬೈಲ್ ಬಳಸಿ ಈ ಅಶ್ಲೀಲ ದೃಶ್ಯಗಳನ್ನ ಪೋರ್ನ್ ವಿಡಿಯೋಗಳನ್ನ ತುಂಬಾ ನೋಡ್ತಿದ್ರು. ಹಂಗಾಗಿ ಅಲ್ಲಿಂದ ಅವರ ಮನಸ್ಥಿತಿನೇ ಬದಲಾಗೋಯ್ತು. ಆ ಮನಸ್ಥಿತಿ ಬದಲಾದ ಪರಿಣಾಮ ಆ ಹುಡುಗಿ, ಅಮಾಯಕ ಹುಡುಗಿ ಪ್ರಾಣವನ್ನ ಬಿಡಬೇಕಾಯ್ತು, ಚಿತ್ರ ಹಿಂಸೆಯನ್ನ ಅನುಭವಿಸಬೇಕಾಯ್ತು. ಈ ಚಿತ್ರ ಹಿಂಸೆ ಕೊಟ್ಟರು ಪರವಾಗಿಲ್ಲ ಅನ್ನೋ ಮನಸ್ಥಿತಿ ಬೆಳೀತಿರೋದೇ ಈ ಅತಿರೇಕದ ಅನಿಯಂತ್ರಿತ ಮೊಬೈಲ್ ಬಳಕೆಯಿಂದ. ಮೊಬೈಲ್ ಬಳಕೆ ಬರೀ ಕೆಟ್ಟದು ಅಂತ ಹೇಳ್ತಾ ಇಲ್ಲ, ಅದರ ಸಕಾರಾತ್ಮಕ ಪರಿಣಾಮಗಳು ಹಲವಾರಿದ್ದಾವೆ. ಕೋವಿಡ್ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ತಂತ್ರಜ್ಞಾನ ಮತ್ತೆ ಈ ಯಂತ್ರಗಳೇ ಅವತ್ತಿಗೆ ಉಪಯುಕ್ತವಾಗಿದ್ದು, ಆದರೆ ಇದರ ಕರಾಳ ಮುಖವನ್ನ ನಾವು ಮಕ್ಕಳ ಮೂಲಕ ಹೇಳಬೇಕಾಗಿದೆಯಲ್ಲ, ಇದು ಚಿಂತೆಯ ಪರಿಸ್ಥಿತಿ. ಒಪ್ತೀರಾ? ನನ್ನ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಶುಭಮಂಗಳ ಅವರು, ಸೈಬರ್ ತಜ್ಞರು, ಅಂಜಲಿ ರಾಮಣ್ಣ ವಕೀಲರು, ಸುಜಾತ ಅವರು ಆರ್ ಟಿಇ ಟಾಸ್ಕ್ ಫೋರ್ಸ್ ಸದಸ್ಯೆ ಮತ್ತೆ ಪೋಷಕರನ್ನ ಪ್ರತಿನಿಧಿಸುತ್ತಿದ್ದಾರೆ ಸುಜಾತ ಅವರು, ಡಾಕ್ಟರ್ ಸಂಜೀವ್ ಕುಮಾರ್ ಮನೋರೋಗ ತಜ್ಞರು ನಿಮ್ಹ್ಯಾನ್ಸ್. ಎಲ್ರಿಗೂ ನಮಸ್ಕಾರ, ಸ್ವಾಗತ. ನಿಖಿಲ್ ಮಾತಾಡ್ತೀನಿ, ನಾನು ಸಂಜೀವ್ ಕುಮಾರ್, ಡಾಕ್ಟರ್ ಸಂಜೀವ್ ಕುಮಾರ್ ಇಂದ ಶುರು ಮಾಡ್ತೀನಿ. ಡಾಕ್ಟರ್ ಸಂಜೀವ್ ಕುಮಾರ್, ನೀವು ಎಷ್ಟು ಪ್ರಕರಣಗಳನ್ನ ನೋಡ್ತಿದ್ದೀರಿ ಈ ರೀತಿ? ಸಂಖ್ಯೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ಪ್ರತಿಯೊಂದು ಪ್ರಕರಣ ಕೂಡ ಬಂದು ನಿಮ್ಮ ಮುಂದೆ ವರದಿ ಆಗೋದಿಲ್ಲ. ಬಟ್ ಈ ಪ್ರಕರಣಗಳ ರೀತಿ, ತೀವ್ರತೆ, ಅದ್ರ ಬಗ್ಗೆ ಕೇಳ್ತಿದ್ದೀನಿ ಡಾಕ್ಟರ್, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಚರ್ಚೆಗೆ ತೆಗೆದುಕೊಂಡಿರುವ ವಿಷಯ ತುಂಬಾ ಮುಖ್ಯವಾದಂತ ವಿಷಯ, ಯಾಕಂದ್ರೆ ನಾವು ಎಲ್ಲಾ ಕಡೆ ನೋಡ್ತಾ ಇದ್ದೀವಿ ಮಕ್ಕಳಲ್ಲಿ ಹಲವಾರು ರೀತಿಯ ಭಾವನಾತ್ಮಕ ಮತ್ತು ವರ್ತನೆ ಸಮಸ್ಯೆಗಳು ಬರ್ತಾ ಇದೆ. ಅದು ಮುಖ್ಯವಾಗಿ ಕೋವಿಡ್ ಅನ್ನುವಂತ ಮಹಾಮಾರಿಯ ನಂತರ. ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಯಾನ್ ಸಂಸ್ಥೆಯಲ್ಲಿ ನಾವು ಒಂದು ರಾಷ್ಟ್ರೀಯ ಸಹಾಯವನ್ನು ನಡೆಸ್ತಾ ಇದೀವಿ. ಸೊ ಆ ಒಂದು ತಂಡದಲ್ಲಿ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾವು ಕಂಡುಕೊಂಡಂತ ಒಂದು ವಿಷಯ ಏನು ಅಂದ್ರೆ, ಮಕ್ಕಳಲ್ಲಿ ಹಲವಾರು ಬದಲಾವಣೆಗಳು ಮಹಾಮಾರಿ ಸಂದರ್ಭದಲ್ಲಿ ಆಗಿತ್ತು. ಸೊ ಈಗ ಆ ಒಂದು ಮಹಾಮಾರಿಯ ಪ್ರಭಾವ ಮಕ್ಕಳ ಮೇಲೆ ಯಾವ ರೀತಿ ಆಗ್ತಾ ಇದೆ, ಮುಖ್ಯವಾಗಿ ಅವರ ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ, ಅವರಲ್ಲಿ ನಾನು ಆಗ್ಲೇ ಹೇಳಿದಾಗೆ ವರ್ತನೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರ್ತಾ ಇದೆ. ಈಗಾಗ್ಲೇ ನೀವು ಹೇಳಿದಾಗೆ ಮೊಬೈಲ್ ಅಡಿಕ್ಷನ್ ಅಥವಾ ಮೊಬೈಲ್ ಮೇಲೆ ಅವರಿಗೆ ಹೆಚ್ಚಿನ ಒಂದು ಆಸಕ್ತಿ, ಅದ ಒಂದು ವಿಷಯದ ಬಗ್ಗೆ ಚಟ, ಆ ಒಂದು ವರ್ತನೆ ಮಕ್ಕಳಲ್ಲಿ ಬಂದಾಗ ಅವರು ಬೇರೆ ಯಾವುದು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಉದಾಹರಣೆಗೆ ಅವರಿಗೆ ಆ ಒಂದು ಚಟದಲ್ಲಿ ಭಾಗಿಯಾಗಿರೋದ್ರಿಂದ ಸ್ಟಡಿ ಮೇಲೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ನಿದ್ರೆ ಸಮಸ್ಯೆಗಳು ಬರ್ಬೋದು. ಅವ್ರಿಗೆ ಏನಾದ್ರೂ ಜವಾಬ್ದಾರಿ ಕೊಟ್ಟಾಗ ಅಥವಾ ಅಭ್ಯಾಸ ಮಾಡ್ಲಿಕ್ಕೆ ಹೇಳಿದಾಗ ಅವ್ರು ಕೋಪ ಮಾಡ್ಕೋಬಹುದು. ಇಂತ ಹಲವಾರು ಸಮಸ್ಯೆಗಳು ನಾವು ಅವರಲ್ಲಿ ಕಾಣ್ತಾ ಇದೀವಿ. ಮತ್ತೆ ಈ ಒಂದು ಸಮಸ್ಯೆ ಬರಲಿ ಮುಖ್ಯವಾದ ಕಾರಣ ಬಂದು ಬರೀ ಮಕ್ಕಳು ಮಾತ್ರ ಅಂದ್ರೆ ತಪ್ಪಾಗುತ್ತೆ. ಸೊ ಇದರಲ್ಲಿ ಪ್ರತಿಯೊಬ್ಬರ ಪಾತ್ರ ಇದೆ, ಪೋಷಕರು ಇರ್ಬೋದು, ನಮ್ಮ ಶಾಲೆ ವಾತಾವರಣ ಇರ್ಬೋದು, ಮಾಧ್ಯಮನು ಇರ್ಬೋದು. ಡಾಕ್ಟರ್, ಡಾಕ್ಟರ್, ನಾನು ಆ ಪಾರ್ಟಿಗೆ ಬರ್ತೀನಿ. ನೀವು ಬಹಳ ಇಂಪಾರ್ಟೆಂಟ್ ಪಾರ್ಟ್ ನ ಟಚ್ ಮಾಡ್ತಿದ್ದೀರಿ, ಆದ್ರೆ ಆ ಪಾರ್ಟ್ ನ ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ, ನಾನು ಬರ್ತೀನಿ. ಅಂಜಲಿ ರಾಮಣ್ಣ ಅವರೇ, ಅಂಜಲಿ ರಾಮಣ್ಣ ಅವರ ವಕೀಲರಿದ್ದೀರಿ. ಇಲ್ಲಿ ನೋಡಿ, ಈ ಬೇರೆ ಬೇರೆ ವೆಬ್ಸೈಟ್ ಗಳಿದ್ದಾವೆ, ಆ ವೆಬ್ಸೈಟ್ ಗಳಿಗೆ 18+ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಬೇಕು. ಇಲ್ಲಿ ಪ್ರಶ್ನೆ ಇರೋದೇನಪ್ಪ ಅಂದ್ರೆ, ತಂದೆ ತಾಯಿ ಉಪಯೋಗಿಸುವಂತ ಮೊಬೈಲ್ ನಲ್ಲಿ ಎಲ್ಲಾ ರೀತಿಯ ಕನ್ಸೆಂಟ್ ಗಳು ಇರುತ್ತೆ, ಬಿಕಾಸ್ ದೇ ಆರ್ ಆಬ್ವಿಯಸ್ಲಿ ಅಬೌವ್ 18. ಮಕ್ಕಳನ್ನ ಸುಮ್ಮನಿರಿಸೋದಕ್ಕಾಗಿ ಅಥವಾ ಅವ್ರನ್ನ ಬ್ಯುಸಿಯಾಗಿ ಇಡೋದಕ್ಕಾಗಿ ಅವ್ರ ಕೈಗೆ ಅದೇ ಮೊಬೈಲ್ ಅನ್ನ ಕೊಟ್ಬಿಟ್ರೆ
the child has all access that his parents have or her parents have. ಈಗ ನಾವು ಆ ವೆಬ್ಸೈಟ್ ಗಳನ್ನ ಹೇಗಪ್ಪ ಬ್ಲೇಮ್ ಮಾಡೋದು? ವೆಬ್ಸೈಟ್ ಗೆ ಸೈನ್ ಅಪ್ ಆಗಿರೋದು ನಿಮ್ ಫೋನ್ ಇಂದ, ನಿಮ್ ಫೋನ್ ಅಲ್ಲಿ 18 ಪ್ಲಸ್ ಅನ್ನೋದು ಪ್ರೂವ್ ಆಗಿದೆಯಲ್ಲ ಆ ಕನೆಕ್ಷನ್ ಇನ್ನ ಡೀಟೇಲ್ಸ್ ಜೊತೆಗೆ. ಅಂಜಲಿ ರಾಮಣ್ಣ ಅವರೇ, ಇಲ್ಲಿ 21 ಎಫ್ಐಆರ್ ಆಗಿದೆ ಈ ರೀತಿಯ ಪ್ರಕರಣಗಳ, 21 ಎಫ್ಐಆರ್ ಬೆಂಗಳೂರಿನಲ್ಲಿ. ಇದ್ರ ಬಗ್ಗೆ ನೀವು ಅಂದ್ರೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಕಾನೂನಿನ ದೃಷ್ಟಿಯಿಂದಾಗಲಿ ಅಥವಾ ಸಾಮಾಜಿಕ ದೃಷ್ಟಿಯಿಂದಾಗಲಿ ಈ ಮಕ್ಕಳಲ್ಲಿ ಮೊಬೈಲ್ ಚಟ ಏನಿದೆ ಇದನ್ನ ಮಕ್ಕಳಲ್ಲಿ ಮೊಬೈಲ್ ಚಟ ಅಂತ ಶೀರ್ಷಿಕೆಯಲ್ಲಿ ಪ್ರತ್ಯೇಕವಾಗಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾನೂನಿನಲ್ಲೂ ನಾನು ಹೇಳ್ತಾ ಇದ್ದೀನಿ, ಇದು ದೊಡ್ಡವರು ಮತ್ತು ಅಂದ್ರೆ ಪೋಷಕರು ಯಾರು ಮಕ್ಕಳನ್ನ ಮಕ್ಕಳಿನ ಜವಾಬ್ದಾರಿಯನ್ನು ಹೊಂದಿರ್ತಾರೋ ಅವರು ಪ್ಲಸ್ ಮಕ್ಕಳು ಎರಡೂ ಸೇರಿ ಅಪರಾಧ ಘಟಿತ ಆಗುತ್ತೆ ಮತ್ತು ಮಾನಸಿಕ ಸ್ಥಿತಿಗತಿಯು ಇಬ್ಬರೂ ಸೇರಿಯೇ ಉಂಟಾಗುವಂತ ಒಂದು ವಿಷಯ. ಹಾಗಾಗಿ ನಾವು ಮಕ್ಕಳಲ್ಲಿ ಮೊಬೈಲ್ ಚಟ, ಮಕ್ಕಳ ಮೂಲಕ 21 ಎಫ್ಐಆರ್ ಆಗಿದೆ ಅನ್ನು ನೋಡೋದಕ್ಕಿಂತ ಸಮಾಜದಲ್ಲಿ ಹೆಚ್ಚುತ್ತಿರುವ ಈ ಚಟ ದ ಮೂಲ ಏನು, ಇದನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಇದು ನೀವು ಬಹಳ ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ಒಳ್ಳೆ ವಾಕ್ಯವನ್ನ ಯೂಸ್ ಮಾಡಿದ್ರಿ. ನಮ್ಮ ಆತಂಕ ಈ ರೀತಿಯಾದಂತಹ ಚಟ ಇದೆಯಲ್ಲ, ಇದು ಮಕ್ಕಳ ಮೂಲಕ ಹೊರಬರ್ತಿದೆಯಲ್ಲ, ಅದು ನಮ್ಮ ಆತಂಕ. ಅದು ತುಂಬಾ ಪರ್ಫೆಕ್ಟ್. ಹಾ, ಏಕೆಂದ್ರೆ ಇದು ವಿಷಯ ಇರೋದು ದೊಡ್ಡವರು ಮತ್ತು ಮಕ್ಕಳ ಒಂದು ಸಂಕೀರ್ಣತೆಯಿಂದ ಉಂಟಾಗಿರುವ ವಿಷಯ. ಆದ್ರೆ ತುಂಬಾ ದುರದೃಷ್ಟವಶಾತ್ ನಮ್ಮ ಸಮಾಜದಲ್ಲಿ ಈಗ ಅದ ಆ ಚಟದ ದುಷ್ಪ್ರಭಾವಗಳು ಮಕ್ಕಳ ಮೂಲಕ ಹೊರಬರ್ತಾ ಇದೆ. ಸೊ ಹಾಗಾಗಿ ಕಾನೂನಿನಲ್ಲಾಗ್ಲಿ ಸಾಮಾಜಿಕ ದೃಷ್ಟಿಯಿಂದಾಗ್ಲಿ ನಾವು ನೋಡುವಾಗ ಎರಡನ್ನು ಒಟ್ಟಿಗೆ ನೋಡೋಣ ಮತ್ತು ಯಾರ ಜವಾಬ್ದಾರಿ ಎಷ್ಟು ಕಾನೂನಿನಲ್ಲಿ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಶುಭಮಂಗಳ ಅವರೇ, ಸೈಬರ್ ತಜ್ಞರು, ಶುಭಮಂಗಳ ಅವ್ರಿಗೆ ನಮಸ್ಕಾರ. ಮೇಡಮ್, ಇಲ್ಲಿ ಒಂದು ಮೇಲ್ವಿಚಾರಣೆ ಅನ್ನೋದು ಇರಬೇಕು, ಸೂಪರ್ವಿಷನ್, ನಿಗಾ ವಹಿಸ್ಬೇಕು. ಇದನ್ನ ಟೆಕ್ನಾಲಜಿಕಲಿ ವಹಿಸೋದಕ್ ಸಾಧ್ಯನಾ? ಒಂದಷ್ಟು ವೆಬ್ಸೈಟ್ ಗಳನ್ನ ನಾವು ಲಾಕ್ ಮಾಡ್ಬೋದಾ? ಒಂದಷ್ಟು ಆಕ್ಸೆಸ್ ಗಳನ್ನ ನಾವು ನಿಯಂತ್ರಿಸಬಹುದಾ? ಈ ರೀತಿಯ ಪ್ರಶ್ನೆಗಳಿದೆ. ಖಂಡಿತವಾಗ್ಲೂ ಇದೆಲ್ಲದನ್ನೂ ಸೊಲ್ಯೂಷನ್ಸ್ ಇದ್ದೇ ಇದೆ. ಏಕೆಂತಂದ್ರೆ ಪ್ರಪಂಚ ಅಂತ ನೋಡಿದಾಗ ಇಂಟರ್ನೆಟ್ ಗೆ ಭಾರತ ಅಂತರ್ಜಾಲ ಅಂತರ್ಜಾಲ ಇದು ಅಂತ ಎಲ್ಲೂ ಡಿಫ್ರೆನ್ಶಿಯೇಟ್ ಮಾಡ್ತಿಲ್ಲ ನಾವು. ಇಂಟರ್ನೆಟ್ ಬಂದ ಪ್ರತಿಯೊಬ್ಬರಿಗೂ ಬ್ಯಾಂಕಿಂಗ್ ಸಿಗ್ತಾ ಇರುವಂತಹ ಆಕ್ಸೆಸ್ ಇದು. ಈ ಮಕ್ಕಳ ಅಂದ್ರೆ ನಮ್ಮ ಮುಂದಿನ ಪ್ರಜೆಗಳು ಯಾರು ಅಂದ್ರೆ ನಮ್ಮ ಇವತ್ತಿನ ಮಕ್ಕಳು. ತುಂಬಾ ಡಿಸ್ಟರ್ಬಿಂಗ್ ಆಡಿಯೋ ಇದೆ, ಅದನ್ನ ಒಂಚೂರು ಸರಿಪಡಿಸಿ ನಾನು ಮತ್ತೆ ಬಂದು ನಿಮ್ ಹತ್ರ ಮಾತನಾಡ್ತೀನಿ. ಸುಜಾತಾ ಮೇಡಮ್, ಪೋಷಕರಲ್ಲಿ ಈ ಚಿಂತೆನೂ ಇದೆ, ಪೋಷಕರಿಗೆ ಇದೊಂದು ಸವಾಲ್ ಕೂಡ ಆಗಿದೆ. ಒಂದು ಕಡೆ ಅವಶ್ಯಕತೆ ಅನಿವಾರ್ಯತೆ, ಇನ್ನೊಂದು ಕಡೆ ಅದರ ಅಪಾಯ ಮತ್ತೆ ಆಪತ್ತು. ಇದನ್ನ ಹೇಗಪ್ಪ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಪೋಷಕರಿಗೂ ಕೂಡ ಅದೊಂದು ದೊಡ್ಡ ದೊಡ್ಡ ಪ್ರಶ್ನೆಯಾಗೆ ಉಳಿದ್ಬಿಟ್ಟಿದೆ. ನೀವೇಗ್ ನೋಡ್ತಿದ್ದೀರಿ ಇದನ್ನ? ನೀವೇಗ್ ಹ್ಯಾಂಡಲ್ ಮಾಡ್ತಿದ್ದೀರಿ ಇದನ್ನ? ನಿಖಿಲ್ ಅವರೇ, ಈಗ ಐ ಮೀನ್ ಇಟ್ಸ್ ಎ ವೆರಿ ಗುಡ್ ಸಬ್ಜೆಕ್ಟ್ ಟಾಪಿಕ್ ನೀವು ತಗೊಂಡಿರೋದು. ಯಾಕಂದ್ರೆ ಸೈಬರ್ ಈಗ ನಮ್ಗೆ 2 ವರ್ಷದ ಕರೋನಾನೇ ಎಲ್ಲದಕ್ಕೂ ಮೂಲ ಕಾರಣ ಅಂತ ಹೇಳಿ ಮಕ್ಕಳದಾಗ್ಲಿ ಮತ್ತೊಂದಾಗ್ಲಿ ಯಾವುದೇ ಬಂದ್ರು 2 ವರ್ಷದಲ್ಲಿ ಇದ್ದಂತ ಇಂಪ್ಯಾಕ್ಟ್ ಇವಾಗ ಅದ್ರದ್ದು ರೆಪರ್ಕೇಶನ್ಸ್ ಅನ್ನ ನೋಡ್ತಾ ಇದೀವಿ ಅಂತ ಹೇಳಿ ಪ್ರತಿ ಒಂದು ಎಪಿಸೋಡ್ಸ್ ಅಲ್ಲೂ ನಾವು ತಗೊಳ್ತಿದೀವಿ. ಯಾವುದೇ ಒಂದು ಇನ್ಸಿಡೆಂಟ್ಸ್ ಬಂದ್ರೆ ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯೇ ಮೊದಲ ಪಾಠ ಶಾಲೆ ಅಂತ ಹೇಳಿ ತಂದೆ ತಾಯಿ ಆದವರು ತಮ್ಮ ಜವಾಬ್ದಾರಿಯನ್ನ ಮೊದಲು ನಿರ್ವಹಿಸಬೇಕು. ಇಲ್ಲಿ ನಾವು ಶಾಲೆನ ದೂಷಿಸೋದಾಗ್ಲಿ ಅಥವಾ ಮಕ್ಕಳನ್ನ ದೂಷಿಸೋದಾಗ್ಲಿ ಖಂಡಿತವಾಗ್ಲೂ ಇಲ್ಲಿ ತಪ್ಪು. ಕಂಟ್ರೋಲ್ ಎಲ್ಲಿ ಇರಬೇಕು ಮೊದಲು? ನೀವು ಎಜುಕೇಶನ್ ಪರ್ಪಸ್ಗೋಸ್ಕರ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಟ್ರಿ, ಮೊಬೈಲ್ ಅನ್ನ ಯೂಸ್ ಮಾಡಿದ್ರಿ, ಈಗ ಅದನ್ನ ತಗೊಳ್ಲಿಕ್ಕೂ ವಾಪಸ್ ಅಥವಾ ಕಂಟ್ರೋಲ್ ನಲ್ಲಿ ಅದನ್ನ ನಿರ್ದಿಷ್ಟ ಸಮಯವಾಗಿ ಕೊಡ್ಲಿಕ್ಕೂ ಒಂದು ಟೈಮ್ ಇರುತ್ತೆ. ಈಗ ನಾವು ಟೀನೇಜರ್ಸ್ ಮಕ್ಕಳನ್ನ ತಗೊಳ್ಳಿ, ನೀವು ಚಿಕ್ಕ ಮಕ್ಕಳ ವಿಷಯದಲ್ಲಿ ಹೇಳಿದ್ರಿ ಏನೋ ಟೈಮ್ ಇವ್ರು ಬಿಸಿ ಇರ್ತಾರೆ, ಮಕ್ಕಳಿಗೆ ಮೊಬೈಲ್ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ, ಆಪ್ಸ್ ಲಾಕ್ ಆಗಿರಲ್ಲ, ಸೊ ಮಕ್ಕಳಿಗೆ ಆಕ್ಸೆಸ್ ಇರುತ್ತೆ ಅಂತ.
ಈಗ ಟೀನೇಜರ್ಸ್ ಅನ್ನ ತಗೊಂಡಾಗ ಅದರಲ್ಲಿ ಇನ್ನೊಂದರ ಸಮಸ್ಯೆ. ಈಗ ಆ ವಯಸ್ಸಿಗೆ ಬಂದಿರ್ತಾರೆ, ಆ ಮಕ್ಕಳಿಗೆ ಇಷ್ಟು ದಿನ ಮೊಬೈಲ್ ಕೊಟ್ಟು ಆ ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ, ಈಗ ವಾಪಸ್ ತಗೊಳ್ತೀನಿ ಅಂತ ಹೇಳಿದಾಗ ಆ ಟ್ಯಾಂಟ್ರಮ್ಸ್ ಮಕ್ಕಳಲ್ಲಿ, ಶಾಲೆಗೆ ಮಕ್ಕಳು ಮೊಬೈಲ್ ಎತ್ಕೊಂಡು ಹೋಗೋದು. ನಾವು ಬರೀ ಒಂದು 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 ಸ್ಮಾಲ್ ಸರ್ಕಲ್ ನಲ್ಲಿ ನಾವು ಈ ಒಂದು ಸಮಸ್ಯೆಗಳನ್ನ ನೋಡ್ತಿದೀವಿ, ಲಾರ್ಜರ್ ಸಿನಾರಿಯೋ ನಲ್ಲಿ ನೀವು ನೋಡಿದಾಗ, ಸಿನ್ಸ್ ನಾನು ಒಬ್ಬ ಪೋಷಕರ ಅಲ್ಲದೇನೆ ಒಂದು ಆರ್ ಟಿ ಟಾಸ್ಕ್ ಫೋರ್ಸ್ ಸದಸ್ಯ ಆಗಿ ಹೇಳ್ತಾ ಇದ್ದೀನಿ, ಕಂಪ್ಲೇಂಟ್ಸ್ಗಳು ಯಾವ ರೀತಿ ಬರುತ್ತೆ ಶಾಲೆಗಳ ಮಕ್ಕಳದು ಅಂತ ಹೇಳಿದ್ರೆ ಇಟ್ ಈಸ್ ಅನ್ಬಿಲೀವಬಲ್. ಸೊ ಈ ಸೆಕ್ಷುಯಲ್ ಪ್ರಾಬ್ಲಮ್ಸ್ ಏನ್ ಕ್ರಿಯೇಟ್ ಆಗ್ತಾ ಇದೆ, ನೀವು ಹೇಳಿದಂತ ರೇಪ್ ಕೇಸ್ ಇರ್ಬೋದು, ಈ ತರದೆಲ್ಲ ಕ್ರಿಯೇಟ್ ಆಗ್ತಾ ಇರೋದು ಈ ಒಂದು ಆಪ್ಸ್ ಮತ್ತೆ ಮೊಬೈಲ್ ಆಕ್ಸೆಸ್ ಇಂದಾನೆ. ಶಾಲೆಗೆ ಮಕ್ಕಳು ಮೊಬೈಲ್ ತಗೊಂಡು ಹೋಗ್ಲಿಕ್ಕೆ ಕಾರಣ ಯಾರು? ಪೋಷಕರೇ ತಾನೆ. ಸೊ ಇದು ನಾವು ಬರೀ ನೀವು ಸೆಕ್ಷುಯಲ್ ಇದನ್ನ ನೋಡಿದ್ರೆ, ಬೇರೆ ಅದರ್ ಪ್ರಾಬ್ಲಮ್ಸ್ ಏನಂತ ಹೇಳಿದ್ರೆ, ಅವರು ಈಸಿಲಿ ಆಕ್ಸೆಸಬಲ್ ಫಾರ್ ದ ಇಂಟರ್ನೆಟ್. ಇಂಟರ್ನೆಟ್ ಆಕ್ಸೆಸ್ ಬಂದಾಗ ಅವರು ಸಿಗರೇಟ್ ಆಗ್ಲಿ, ವೇಪ್ಸ್ ಆಗ್ಲಿ, ಡ್ರಗ್ಸ್ ಆಗ್ಲಿ, ಪ್ರತಿಯೊಂದು ತಗೊಳ್ಲಿಕ್ಕೆ ಇವರೇ ದಾರಿ. ಸುಜಾತ ಅವರೇ, ಏನ್ ಗೊತ್ತಾ, ಡಾಕ್ಟರ್ ಸಂಜೀವ್ ಕುಮಾರ್ ನ ತನ್ನ ಸ್ಕ್ರೀನ್ ಮೇಲೆ, ಡಾಕ್ಟರ್ ಸಂಜೀವ್ ಕುಮಾರ್, ದ ಸಮಥಿಂಗ್ ಕಾಲ್ಡ್ ಅಸ್ ದ ಟೂ ಫಾಸ್ಟ್ ಟೂ ಸೂನ್ ಸಿಂಡ್ರೋಮ್. ಏನಪ್ಪ ಇದು ಅಂದ್ರೆ, ಅತಿ ಚಿಕ್ಕ ವಯಸ್ಸಿನಲ್ಲಿ, ಅತಿ ಚಿಕ್ಕದು ಅಂದ್ರೆ ಅದರ ವ್ಯಾಖ್ಯಾನ ಅವರವರ ಪರಿಸ್ಥಿತಿಗೆ ತಕ್ಕಂತೆ, ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಿನ ವಿಷಯಗಳ ಬಗ್ಗೆ ಜ್ಞಾನವನ್ನ ಉಂಟು ಮಾಡ್ಕೊಳ್ಳುವಂಥದ್ದು. ದಿಸ್ ಕ್ಯಾನ್ ಬಿ ಗುಡ್ ಆ್ಯಂಡ್ ಬ್ಯಾಡ್. ಗುಡ್ ಯಾವಾಗ ಆಗುತ್ತೆ ಅಂದ್ರೆ, ಸಕಾರಾತ್ಮಕವಾಗಿ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿ ಇಂಟರ್ನೆಟ್ ನ ಬಳಸ್ಕೊಂಡಾಗ, ಅದೇ ಇಂಟರ್ನೆಟ್ ನ ಬೇರೆ ಬೇರೆ ಪರಿಸ್ಥಿತಿಗಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಬಳಸ್ಕೊಂಡ್ರೆ, ಟೂ ಫಾಸ್ಟ್ ಟೂ ಸೂನ್ ಸಿಂಡ್ರೋಮ್. ಡಾಕ್ಟರ್ ಸಂಜೀವ್ ಕುಮಾರ್, ನಾನು ಕೇಳ್ತಿದ್ದೀನಿ, ಮಕ್ಕಳಲ್ಲಿ ಬಾಲ್ಯತನದ ಅನುಭವ ಮತ್ತೆ ಅಲ್ಲಿ ಇರಬೇಕಾದಂತಹ ಮುಗ್ಧತೆ, ಆರ್ ವಿ ಲೂಸಿಂಗ್ ದ ಟೈಮ್ ಡಾಕ್ಟರ್ ಸಂಜೀವ್ ಕುಮಾರ್? ಅದ್ರ ಕ್ಷೀಣಿಸ್ತಾ ಇದೆ ಸರ್. ಇದೇ ವಿದೇಶದ ಬಗ್ಗೆ ನಾನು ಆಗ್ಲೇ ಮಾತಾಡ್ಬೇಕಂತ ಅನ್ಕೊಂಡಿದ್ದೆ. ಚರ್ಚೆ ಆಗುವಾಗ ಒಬ್ರು ಹೇಳಿದ್ರು, ನಮ್ಮ ಸಮಾಜ ಅಥವಾ ನಮ್ಮ ಪೋಷಕರು ಶಾಲೆಯಲ್ಲಿ ವಾತಾವರಣ ಮಕ್ಕಳಿಗೆ ಈ ರೀತಿಯಾದಂತಹ ಒಂದು ದಾರಿ ಮಾಡಿಕೊಡ್ತಾ ಇದೆ ಅಂತ. ನನ್ನ ದೃಷ್ಟಿಯಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಮಕ್ಕಳ ಮೇಲೆ ದೂರ್ಲಿಕ್ಕೆ ಆಗಲ್ಲ. ಕಾರಣ ಏನು ಅಂತಂದ್ರೆ, ಮಕ್ಕಳು ಇನ್ನು ಬೆಳವಣಿಗೆ ಹಂತದಲ್ಲಿದ್ದಾರೆ. ಅವರು ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇನ್ನು ಪೂರ್ತಿಯಾಗಿ ಬೆಳೆದಿಲ್ಲ. ಹಾಗಾಗಿ ಅವರಿಗೆ ಲೋಕಜ್ಞಾನ ಇಲ್ಲ. ಸೊ ನಾವು ದೊಡ್ಡವರಾಗಿ ಮಕ್ಕಳ ಅವಶ್ಯಕತೆಗಳೇನು, ಸೊ ಯಾವ ಬೆಳವಣಿಗೆ ಹಂತದಲ್ಲಿ ಅವರಿಗೆ ಯಾವ ಅವಶ್ಯಕತೆ ಇದೆ, ಏನನ್ನ ಒದಗಿಸ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ಬೇಕು. ಅಂದ್ರೆ ಪೋಷಕರು ಮತ್ತೆ ಶಿಕ್ಷಕರು ನಿರ್ಧಾರ ಮಾಡ್ಬೇಕು. ಸೊ ಆ ಒಂದು ನಿರ್ಧಾರದಲ್ಲಿ ನಾವು ಎಡವಿದಾಗ ಖಂಡಿತವಾಗ್ಲೂ ಅದರ ಪರಿಣಾಮ ಮಕ್ಕಳ ಮೇಲೆ ಹೆಚ್ಚಾಗುತ್ತೆ. ಸೊ ನಾವು ಮಕ್ಕಳನ್ನ ದೂರೋದ್ರಿಂದ ಅಥವಾ ಮಕ್ಕಳಿಗೆ ಒಂದು ಮಾನಸಿಕ ಡಾಕ್ಟರ್ ಈ ಸ್ಕ್ರೀನ್ ಟೈಮ್ ಅಂತೀವಲ್ಲ ನಾವು, ಹೇಳೋದು ತಪ್ಪಾಗುತ್ತೆ. ಸೊ ನೀವು ಆಗ್ಲೇ ಹೇಳ್ದಂಗೆ, ಅತಿ ಚಿಕ್ಕ ವಯಸ್ಸಲ್ಲಿ ಹೆಚ್ಚಿನ ಮಾಹಿತಿ ಕೊಡೋದು ಅಥವಾ ಹೆಚ್ಚಿನ ಒಂದು ಅವರಿಗೆ ಎಕ್ಸ್ಪೋಸರ್ ಕೊಡೋದು ಎಲ್ಲಾ ವಿಷಯಗಳ ಬಗ್ಗೆ. ಸೊ ಪೋಷಕರು ಮತ್ತೆ ಶಿಕ್ಷಕರು ತುಂಬಾ ತರಾತುರಿಯಲ್ಲಿ ಇರ್ತಾರೆ, ನಮ್ಮ ಮಕ್ಕಳಿಗೆ ಆ ವಿಷಯ ಕಲಿಸ್ಬೇಕು, ಈ ವಿಷಯ ಕಲಿಸ್ಬೇಕು, ಸೊ ನಮ್ಮ ಮಗು ಬೇಗ ಬೆಳಿಬೇಕು, ಎಲ್ಲಾ ಮಕ್ಕಳಿಗಿಂತ ನನ್ನ ಮಗ ಮುಂದೆ ಇರಬೇಕು. ಸೊ ಈ ರೀತಿ ಅತಿಯಾದ ಆಸೆ ಇಟ್ಕೊಂಡು ಮಕ್ಕಳಿಗೆ ಅತಿಯಾದ ಮಾಹಿತಿ ಒಳಗೆ ತುಂಬುವಾಗ ಅದು ಒಡೆದೇ ಇರುತ್ತಾ ಅನ್ನುವಂಥ ಪ್ರಶ್ನೆ ನಾವು ಇವತ್ತು ಕೇಳಿದಾಗಿದೆ. ಓಕೆ, ನನ್ನ ಜೊತೆ ಈಗ ಈ ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದಾರೆ IPS ಅಧಿಕಾರಿ ಈಶಾ ಪಂತ್ ಅವರು. ಈಶಾ ಪಂತ್ ಅವರು ಇವತ್ತು ಕಲಬುರಗಿಯಲ್ಲಿ ಸರ್ವ್ ಮಾಡ್ತಿದ್ದಾರೆ. ಮೊನ್ನೆ ನಮ್ಮ ಕರುಳು ಕ್ಯೂಚೋ ಅಂತ ಒಂದು ಪ್ರಕರಣವನ್ನ ಅವರು ಸಾಲ್ವ್ ಮಾಡಿ ಅವರೇ ಭಾವುಕರಾಗುವಂತ ಒಂದು ಪ್ರಕರಣ ಇದು. ಅಂದ್ರೆ ಅವರ ಪೊಲೀಸ್ ಸರ್ವಿಸ್ ಅಲ್ಲಿ ಇಂಥ ಪ್ರಕರಣಗಳು ಎಷ್ಟೋ ನೋಡಿರ್ಬೋದೇನೋ, ಬಟ್ ಈ ಪ್ರಕರಣ ಇನ್ ಪರ್ಟಿಕ್ಯುಲರ್ ಈಶಾ ಪಂತ್ ಅವ್ರನ್ನ ಭಾವುಕ ಮಾಡ್ತಲ್ಲ. ನಾನು ಈಶಾ ಪಂತ್ ಅವ್ರಿಗೆ ಕೇಳ್ತಿದ್ದೇನೆ, ಮೇಡಮ್ ನೀವು ಬಹಳ ಸ್ಪಷ್ಟವಾಗಿ ಹೇಳಿದ್ರಿ, ಅತಿರೇಕದ ಮೊಬೈಲ್ ಬಳಕೆ, ಅದರಲ್ಲೂ ಆ ಬಳಕೆ ಅಂದ್ರೆ ಎಂತ ಬಳಕೆ, ಅಶ್ಲೀಲ ಚಿತ್ರ ದೃಶ್ಯಗಳನ್ನ ಪದೇ ಪದೇ ನೋಡಿ, ಅದರಿಂದ ಒಂದು ರೀತಿಯಲ್ಲಿ ನಕಾರಾತ್ಮಕ ಪ್ರೇರಣೆಯನ್ನ ಪಡ್ಕೊಂಡು ಇಂಥ ಒಂದು ದುಷ್ಕೃತ್ಯವನ್ನ ಎಸಗ್ತಾರೆ ಅಂದ್ರೆ, ಇದು ಮನಸ್ಥಿತಿ ಮಾತ್ರ ಅಲ್ಲ, ಈ ಮನಸ್ಥಿತಿಗೆ ಕಾರಣದ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ಮೇಡಮ್ ನಿಮ್ಮ ಅನುಭವ ಕೇಳ್ತಿದ್ದೀನಿ, ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೀನಿ. ಕರೆಕ್ಟ್, ನೀವು ಹೇಳಿದಂಗೆ ನಾವು ಈಗ ನಮ್ಮ ಮಕ್ಕಳಿಗೆ ಫೋನ್ ಇರ್ಲಿ, ಲ್ಯಾಪ್ಟಾಪ್, ಟ್ಯಾಬ್ ಅದು ಎಲ್ಲ ಕೊಟ್ಟಿದ್ದೀವಿ. ಈಗ ಕೊರೋನಾ ಬಂದ ನಂತರ ಅದು ಕೆಲವು ಸಂದರ್ಭದಲ್ಲಿ ಇದು ಅನಿವಾರ್ಯ ಕೂಡ ಆಯ್ತು. ಬಟ್ ಈಗ ನಾವು ನೋಡ್ಬೇಕು ದಟ್ ನಮ್ಮ ಮಕ್ಕಳು ಅವರ ಫೋನ್ ಇರ್ಲಿ, ಟ್ಯಾಬ್ ಇರ್ಲಿ, ಕಂಪ್ಯೂಟರ್ ಅಲ್ಲಿ ಏನ್ ನೋಡ್ತಾರೆ ನಮ್ಗೆ ಗೊತ್ತಿರಲ್ಲ. ನಮ್ಮ ತಂದೆ ತಾಯಿ ಪೋಷಕರಿಗೆ ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ದಟ್ ದಯವಿಟ್ಟು ಸ್ಪೆಷಲಿ ಯಾರು ಮೈನರ್ಸ್ ಇರ್ತಾರೆ, 18 ವರ್ಷಕ್ಕಿಂತ ಕಡಿಮೆ ಯಾರ್ಗ ಮಕ್ಳು ಇರ್ತಾರೆ, ಅವರು ಏನ್ ನೋಡ್ತಾರೆ ನಿಮಗೆ ಗೊತ್ತಿರ್ಬೇಕು. ದಯವಿಟ್ಟು ಮಾನಿಟರಿಂಗ್ ಬಹಳ ಇಂಪಾರ್ಟೆಂಟ್ ಇರುತ್ತೆ.
ಓಕೆ ನಾವು ನಮ್ಮ ಮಕ್ಕಳು ಏನು ತಪ್ಪು ಮಾಡಲ್ಲ ಅಂತ ನಾವು ಅನ್ಕೊಳ್ತೀವಿ, ಅದು ಸರಿ. ಬಟ್ ಮಾನಿಟರಿಂಗ್ ಮಾಡ್ಬೇಕಲ್ವಾ? ಅವರು ಒಂದು ಏಜ್ ಅಲ್ಲಿ ಇರ್ತಾರೆ, ಸ್ಪೆಷಲಿ ಟೀನೇಜ್ ಇರುತ್ತೆ, ಅವಾಗ ಕ್ಯೂರಿಯಾಸಿಟಿ ಬಹಳ ಇರುತ್ತೆ. ಕ್ಯೂರಿಯಾಸಿಟಿ ಅಲ್ಲಿ ಅವರು ಒಂದು ಒಂದು ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಕ್ ಸ್ಟಾರ್ಟ್ ಮಾಡಿ ಅವರಿಗೆ ಗೊತ್ತಿಗ್ ಅವರ ಮೈಂಡ್ ಅವರ ಮನಸ್ಸು ಒಂದು ಇಂಪ್ರೆಷನಬಲ್ ಏಜ್ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಇರುತ್ತೆ. ಮತ್ತು ಇದೆಲ್ಲ ನೋಡಿ, ಈ ತರ ಅಶ್ಲೀಲ ದೃಶ್ಯನ ನೋಡಿ, ಫೋನ್ ವಿಡಿಯೋಸ್ ನೋಡಿ, ಮತ್ತು ವೈಲೆಂಟ್ ಫೋನ್ ಇದು ಎಲ್ಲ ನೋಡಿ ಅವರ ಮೈಂಡ್ ಸ್ವಲ್ಪ ವಿಕೃತ ಆಗುತ್ತೆ. ಸ್ವಲ್ಪ ಅದು ಕೆಟ್ಟ ಪ್ರಭಾವ ಅವರ ಮೈಂಡ್ ಅಲ್ಲಿ ಆಗುತ್ತೆ. ನಮ್ಮ ಇದರಲ್ಲಿ ಆಗಿರುವ ಕೇಸ್ ಅಲ್ಲಿ ಕೂಡ ಹಂಗೆ, ಇದರಲ್ಲಿ ಯಾರು ಕೃತ್ಯ ಮಾಡಿದಾನೆ ಅವನು ಕೂಡ ಮೈನರ್. ಹಂಗೆ ಕೇಳಿದಾಗ ಅವನು ಯಾವಾಗ್ಲೂ, ನಾವು ಅಲ್ಲಿ ಕೂಡ ವಿಚಾರಣೆ ಮಾಡುವಾಗ ನಮ್ಗೆ ಗೊತ್ತಾಯ್ತು ಅವನು ಒಬ್ನೇ ಇರ್ತಿದ್ದ, ಮತ್ತು ಯಾವಾಗ್ಲೂ ಅವನು ಫೋನ್ ನೋಡ್ತಾ ಇದ್ದ ಅಂತ ಎಲ್ರೂ ಹೇಳ್ತಾರೆ. ಅವನು ಇಷ್ಟು ಫೋನ್ ನೋಡ್ತಾನೆ ತಂದೆ ತಾಯಿಗೆ ಅಂದ್ರೆ, ನಾನು ತಂದೆ ತಾಯಿದು ಫಾಲ್ಟ್ ಇದೆ ಅಂತ ಹೇಳಕ್ ಹೋಗಲ್ಲ. ಅದು ಯಾರು ತಂದೆ ತಾಯಿ ನಮ್ಮ ಮಕ್ಳು ಇಂಥ ಆಗ್ಬೇಕು ಅಂತ ಯಾರ್ದು ಮನಸ್ಸಲ್ಲಿ ಇರಲ್ಲ. ಬಟ್ ಅದಕ್ಕೆ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಮಾನಿಟರ್ ಮಾಡ್ಬೇಕು, ನೀವು ಸೂಪರ್ವೈಸ್ ಮಾಡ್ಬೇಕು, ನೀವು ಪೋಷಕರು ಇದ್ದೀರಿ, ನೀವು ಅವರಿಗೆ ಕರೆಕ್ಟ್ ದಾರಿಯನ್ನ ತೋರಿಸ್ಬೇಕು, ಅವರು ಕೆಟ್ಟ ದಾರಿಗೆ ಹೋಗ್ಬಾರ್ದಂಗೆ ನಾವೇ ನೋಡ್ಬೇಕು. ಮೇಡಮ್ ಮೇಡಮ್ ದ ಪ್ರಾಬ್ಲಮ್ ಇಸ್ ಸ್ಲೈಟ್ಲಿ ಡಿಫ್ರೆಂಟ್ ಇನ್ ಸೆಮೈ ಅರ್ಬನ್ ಅವರ ರೂರಲ್ ಏರಿಯಾ. ನೀವು ಒಪ್ತೀರಿ ಅನ್ಕೋತೀನಿ, ಯಾಕಂದ್ರೆ ಅಲ್ಲಿ ಅಪ್ಪ ಅಮ್ಮನಿಗೆ ಬಹುಶಃ ಈ ತಂತ್ರಜ್ಞಾನ, ಈ ಗ್ಯಾಜೆಟ್ಗಳು, ಮೊಬೈಲ್, ಲ್ಯಾಪ್ಟಾಪ್ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಇರಬಹುದು. ನಾನು ಜನರಲೈಸ್ ಮಾಡೋದಿಲ್ಲ. ಹೀಗಿದ್ದಾಗ ಮಕ್ಕಳು ದೇ ಆರ್ ಬೆಟರ್ ಇನ್ಫಾರ್ಮ್ಡ್, ಅವ್ರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದೆ, ಮತ್ತೆ ಅವ್ರಿಗೆ ಗೊತ್ತಿದೆ ಹೇಗ್ ಮಾಡೋದು ಅಂತ. ಇಂತ ಸಂದರ್ಭದಲ್ಲಿ ನಿಮ್ಮ ಅಡ್ವೈಸ್ ಒನ್ಸ್ ಅಗೇನ್ ಪ್ಲೀಸ್. ನನ್ನ ಅಡ್ವೈಸ್ ಅದೇ, ನಾನು ಅದೇ ಹೇಳ್ತಾ ಇದ್ದೀನಿ ದಟ್ ಫಸ್ಟ್ಲಿ ಈಗ ಓಕೆ, ಅವಾಗ ಕೊರೋನಾ ಟೈಮ್ ನಲ್ಲಿ ಅವರಿಗೆ ಗ್ಯಾಜೆಟ್ಸ್ ಬಹಳ ಅವಶ್ಯಕತೆ ಇತ್ತು, ಅದಕ್ಕೆ ನಾವು ಅನಿವಾರ್ಯ ಇತ್ತು ಅಂತ ಕೊಟ್ಟಿದ್ದೀವಿ. ಈಗ ಎಲ್ಲ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ನಾವು ಯಾವಾಗ್ಲೂ ಅವ್ರ ಹತ್ರ ಎಷ್ಟು ಅವರು ನೋಡ್ತಾ ಇದ್ರೆ ಸಿ ಆ ತಂದೆ ತಾಯಿಗೆ ಅದು ಎಲ್ಲ ಗ್ಯಾಜೆಟ್ಸ್ ಬಗ್ಗೆ ಮಾಹಿತಿ ಇರಬೇಕು ಅಂತ ಏನಿಲ್ಲ. ನಮ್ಮ ಮಕ್ಕಳು 24 ತಾಸಲ್ಲಿ ಅವರು 8 ತಾಸು 6 ತಾಸು ಫೋನ್ ಅಲ್ಲಿ ಇದ್ರೆ ಅವರು ಏನ್ ನೋಡ್ತಾರೆ ನಮ್ಗೆ ಗೊತ್ತಾಗ್ಬೇಕು. ಅದು ಅಷ್ಟೇ ಹೇಳ್ತಾ ಇದ್ದೀನಿ, ಅವ್ರಿಗೆ ಬಹಳ ತಂತ್ರಜ್ಞಾನ ಬಗ್ಗೆ, ಇದು ಎಲ್ಲ ಟೆಕ್ನಾಲಜಿ ಬಗ್ಗೆ ಗೊತ್ತಿರ್ಬೇಕು ಅಂತ ಏನಿಲ್ಲ. ಕೇಳ್ಬೇಕು, ನೀವು ಏನ್ ನೋಡ್ತಾ ಇದ್ದೀರಿ, ಯಾಕೆ ಇಷ್ಟು ಅವನ್ ಫೋನ್ ಅಲ್ಲಿ ಎಲ್ಲ ಇದಕ್ಕೆ ಅವನು ಇದು ಥಂಬ್ ಪ್ರಿಂಟ್ ಇಟ್ಟಿದ ಅಂದ್ರೆ ಪಾಸ್ವರ್ಡ್ ಕೂಡ ಇಲ್ಲ, ಥಂಬ್ ಪ್ರಿಂಟ್. ಸೊ ಇಷ್ಟು ಯಾಕೆ ಅವನು ಇದ್ ಮಾಡ್ಬೇಕು, ಏನ್ ಮುಚ್ಚಬೇಕು ಅವನು, ಅವನು ಯಾಕೆ ಇಷ್ಟು ಎಲ್ಲ ಲಾಕ್ ಮಾಡಿದ್ದಾನೆ ಅಂತ ತಂದೆ ತಾಯಿ ಕೇಳ್ಬೇಕು. ಪಾಸ್ವರ್ಡ್ ನಮ್ಗೆ ಕೊಡಿ, ನಾವು ನೋಡ್ತೀವಿ. ಅದು ಇನ್ವೇಷನ್ ಆಫ್ ಪ್ರೈವಸಿ ಏನಿಲ್ಲ. ಇದು ಕೆಲವರು ಆತರ ಅನ್ಕೊಳ್ತಾರೆ, ಅಲ್ಲ ಮಕ್ಕಳದು ಪ್ರೈವಸಿ ಆಮೇಲೆ ಬರುತ್ತೆ ಅಪ್ಪ, ಫಸ್ಟ್ ಅವರ ಜೀವ, ಅವರ ಜೀವನ ಹಾಳಾಗ್ಬಾರ್ದು. ವೆಲ್ ಸೆಟ್ ಮೇಡಮ್, ವೆಲ್ ಸೆಟ್. ಅಲ್ಲ, ಇದು ಸಿಟಿ ಮಕ್ಕಳಲ್ಲಿ ಬಹುಶಃ ಈ ರೀತಿಯ ಪ್ರಶ್ನೆಗಳು ಬಂದ್ಬಿಡ್ಬಹುದು, ಅಪ್ಪ ಅಮ್ಮ ನನಗೆ ಪ್ರೈವಸಿ ಕೊಡ್ತಿಲ್ಲ ಹಾಗೆ ಹೀಗೆ ಅಂತ. ಅದು ಕೂಡ ಒಂದು ಮನೆಯಲ್ಲೇನೆ ಸಂಘರ್ಷಕ್ಕೆ ಕಾರಣ. ಎಸ್ಪೆಷಲಿ ಈ 12 ರಿಂದ 18 ವಯಸ್ಸಿನವರು, ನಾವು ನೋಡ್ತಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸೈಬರ್ ರಿಲೇಟೆಡ್ ಕ್ರೈಮ್ಗಳಲ್ಲಿ ಆರೋಪಿಗಳಾಗ್ತಿರುವಂತ ಅಪ್ರಾಪ್ತರು ಹೆಚ್ಚಾಗಿ 12-18, ಅದರಲ್ಲೂ ಹೆಚ್ಚಾಗಿ 14-18 ಏಜ್ ಗ್ರೂಪ್ ಅಲ್ಲಿ ಇದ್ದಾರೆ. ಇದನ್ನ ಈ ಪ್ಯಾಟರ್ನ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ ಮೇಡಮ್ ಕೇಸ್ಗಳಲ್ಲಿ? ಖಂಡಿತ ಖಂಡಿತ. ಮತ್ತು ಈ ತರ ನೀವು ಹೇಳಿದಂಗೆ ಸೈಬರ್ ಕ್ರೈಮ್ಸ್ ಕೂಡ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಮಾಡ್ತಿದ್ದಾರೆ. ಮತ್ತು ಈ ತರ ಕೆಲವು ಸತಿ ಚಿಕ್ಕ ಮಕ್ಕಳು ಅವರ ಸ್ಕೂಲ್ ಅಲ್ಲಿ ಓದ್ತಾ ಇರುವ ಅವರ ಸ್ಟೂಡೆಂಟ್ಸ್ ಅವರದೇ ಕ್ಲಾಸ್ಮೇಟ್ಸ್ದು SMS MMS ಮಾಡಿ ವಿಡಿಯೋಸ್ ಮಾಡಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಆ ತರ ಕೂಡ ನಾವು ಕೇಸಸ್ ನೋಡಿದೀವಿ. ಸೊ ಇಂಥ ಕೇಸಸ್ ಬಹಳ ಕಾಮನ್ ಅಂಡ್ ಸುಮಾರು ಅಪ್ರಾಪ್ತ ಬಾಲಕರು ಈ ತರ ಇಂಥ ಕೇಸಸ್ ಅಲ್ಲಿ ಅವರು ಇನ್ವಾಲ್ವ್ ಆಗ್ಬಿಡ್ತಾರೆ. ರೈಟ್ ಇಶಾ ಮೇಡಮ್, ನೀವು ನಿನ್ನೆ ಆ ಒಂದು ಘಟನೆ ನೀವೇ ಭಾವುಕರಾದ್ರಿ. ಈ ತಂತ್ರಜ್ಞಾನ ಮತ್ತೆ ಯಂತ್ರಗಳ ಬಳಕೆಯ ಕರಾಳ ಮುಖ ಒಂದಿದೆಯಲ್ಲ, ಕರಾಳ ಒಂದು ಭಾಗ, ದ ನೆಗೆಟಿವ್ ಆಸ್ಪೆಕ್ಟ್ ಆಫ್ ಯೂಸ್ ಆಫ್ ಟೆಕ್ನಾಲಜಿ ಅಂಡ್ ಗ್ಯಾಜೆಟ್ಸ್ ಮೇಡಮ್, ಅದನ್ನ ನಾವು ಮಕ್ಕಳ ಮೂಲಕ ತಿಳ್ಕೋಬೇಕಾಗಿದೆಯಲ್ಲ. ಇದು ನಿಜವಾದ ಚಿಂತೆಯ ಪರಿಸ್ಥಿತಿ. ಬಿಫೋರ್ ಐ ಲೆಟ್ ಯು ಗೋ ಮೇಡಮ್, ಲಾಸ್ಟ್ ವರ್ಡ್ ಟು ಯು ಪ್ಲೀಸ್. ನನಗೆ ನಾನು ನೋ ಯಾಕೆ ಆಯ್ತು ಅಂದ್ರೆ, ಇದರಲ್ಲಿ ಯಾರು ವಿಕ್ಟಿಮ್ ಇದ್ದಾಳೆ ಅವಳು ಮೈನರ್.
ಮತ್ತು ಯಾರು ಮಾಡಿದಾನೆ ಅವನು ಕೂಡ ಮೈನರ್. ಈ ನಮ್ಮ ಮಕ್ಕಳದು ಭವಿಷ್ಯ ಇದರಲ್ಲಿ, ಇದು ಮೊಬೈಲ್ ಅಲ್ಲಿ ಏನೇನ್ ಇರುತ್ತೆ ಅದು ಎಲ್ಲ ನೋಡಿ ಅವ್ರದ್ದು ಭವಿಷ್ಯ ಆಗ್ತಾ ಇದೆ. ಅದಕ್ಕೆ ನನ್ಗೆ ನೋವಾಯ್ತು. ಬಿಕಾಸ್ ಯಾರು ಮಾಡಿದಾನೆ ಅವನು ಬರೀ 16 ವರ್ಷ ಹುಡುಗ, 16 ವರ್ಷ. ಸೊ ಅದಕ್ಕೆ ನನ್ಗೆ ಜಾಸ್ತಿ ನನ್ಗೆ ಬಹಳ ನೋವಾಯ್ತು. ವಿಕ್ಟಿಮ್ ಮತ್ತು ಇದು ಎರಡು ವಿಕ್ಟಿಮ್ ಮತ್ತೆ ಅಕ್ಯೂಸ್ ಇಬ್ರು ಮೈನರ್ ಇರೋದು. ರೈಟ್ ರೈಟ್. ಇಶಾ ಪಂತ್ ಮೇಡಮ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಮತ್ತೊಮ್ಮೆ ನಾವು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಇನ್ನ ನಾನು ತಜ್ಞರಿಗೆ ಕೇಳಬೇಕಾಗಿದೆ, ವಯೋಮಿತಿಗೂ ಮತ್ತೆ ಸ್ಕ್ರೀನ್ ಟೈಮಿಗೂ ಸಂಬಂಧ ಇದೆಯಾ? ಅಲ್ಲ, ನಾನು ಓದ್ತಾ ಇದ್ದೆ, ಸಂಶೋಧನೆಗಳು ಹೇಳುತ್ತೆ 0 to 18 months ಮಕ್ಕಳಿಗೆ ಎಷ್ಟು ಮೊಬೈಲಿನ ಸ್ಕ್ರೀನ್ ಅನ್ನ ತೋರಿಸಬೇಕು ಅಂತ, ತೋರಿಸೋ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ನನ್ನಲ್ಲಿ. ಇನ್ನು 18 ತಿಂಗಳಿಂದ 2 ವರ್ಷದ ಮಗುಗೆ ಎಷ್ಟು ಮೊಬೈಲ್ ತೋರಿಸ್ಬೇಕು, 2 ವರ್ಷದಿಂದ 7 ವರ್ಷದ ಮಗುಗೆ ಎಷ್ಟು ಮೊಬೈಲ್ ತೋರಿಸ್ಬೇಕು, ತೋರಿಸೋ ಅವಶ್ಯಕತೆ ಇದೆಯಾ? ಈ ರೀತಿಯ ನಿಯಮಾವಳಿ ನಮಗೆ ಬೇಕಾ? ಆಯ್ತಪ್ಪ, ಕೋವಿಡ್ ಪರಿಸ್ಥಿತಿ, ಈಗ ಶಿಕ್ಷಣ ಕೂಡ ತಂತ್ರಜ್ಞಾನ ಯಂತ್ರಗಳ ಮೂಲಕನೇ ನಡೆಯುತ್ತೆ. ಹಾಗಾದ್ರೂ ಕೂಡ ಈ ಸ್ಕ್ರೀನ್ ಟೈಮ್ ಅನ್ನೋದನ್ನ ನಾವು ಮಿತಿಯಾಗಿ ಬಳಸ್ಬೋದಾ? ಚರ್ಚೆ ಮುಂದುವರಿಯುತ್ತೆ, ನೋಡ್ತೀರಿ. ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.